Hello students, welcome to today's class. In the last class I have discussed with you what is equation, what is linear equation, what is linear equation in one variable, what is linear equation in two variable, and also I have discussed with the solution of linear equation in one variable and also linear equation in two variable. And now we have to understand what is pair of linear equations in two variables. Okay, we have now already linear equations in two variables. Now we need to understand pair of linear equations in two variables. Okay, so now look at here I have written everything for you. So now look at here, pair of linear equations in two variables. Linear equation in two variables means, so a linear equation consisting of two variables. Say for example x and y. Usually we take x and y, but he can take any letters as a variable, or and s and t like that. Okay, usually we take x and y as variables. So what is the meaning of the word pair? Pair means two. You know this one. Okay, pair means what? Pair means it is actually two. If we consider two linear equations in two variables, so that is itself called as what? Pair of linear equations in two variables. Okay, so that's why just look at the definition what I have written for you. Two linear equation in the same two variables. This is very important. Okay, in the same two variables, say x and y, variables are, I'm going to choose x and y, are called a pair of linear equations in two variables. And the general form is like this: a1x, this is a1x plus b1y plus c1 is equal to 0, a2x plus b2y plus c2 is equal to 0. So now look at here, this is very important. Both linear equations must contain the same two variables. So in the definition in health, two linear equations in over two variables, two equation alu kuda variables adene irbeko. So illi xy irodu, illi rs irodu, or yz irodu. Okay, ಇಲ್ಲಿ ಎಕ್ಸ್ ವೈ ಇದ್ದು ಇಲ್ಲಿ ಎಕ್ಸ್ ಝಡ್ ಇರೋದು ಆ ತರ ಆಗ್ಬಾರ್ದು. ಅರ್ಥ ಆಗ್ತೈತಿ ಅಲ್ವಾ? ಇಲ್ಲಿ ಏನು ವೇರಿಯಬಲ್ಸ್ ಇದೆ ಅದೇ ವೇರಿಯಬಲ್ಸ್ ಇಲ್ಲೂ ಕೂಡ ಪ್ರೆಸೆಂಟ್ ಇರ್ಬೇಕು ನಮಗೆ. ಅಂಡ್ ದೆನ್ ಆ ಜನರಲ್ ಫಾರ್ಮ್ ಗೊತ್ತಿದೆ ನಿಮಗೆ, ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್. ದ ಜನರಲ್ ಫಾರ್ಮ್ ಈಸ್ ಆಕ್ಚುಲಿ ವಾಟ್? ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ. ಬಟ್ ಹಿಯರ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಟೂ ಈಕ್ವೇಷನ್. ಸೊ ಇಲ್ಲಿ ಎ ಬಿ ಸಿ ಅಂತ ಬರೆದ್ರೆ ನೀವು ಇಲ್ಲಿ ಡಿಇ ಎಫ್ ಅಂತ ಬರಿಬೇಕಾಗುತ್ತೆ. ಸೊ ಮೆನಿ ಲೆಟರ್ಸ್ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಆ ಕನ್ಫ್ಯೂಷನ್ ಎಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ತೆ, ಸಬ್ಸ್ಕ್ರಿಪ್ಟ್ ಕೊಟ್ಬಿಟ್ಟಿದ್ದೀನಿ. ಓಕೆನಾ? A1, B1, C1, ಇದು A2. ಓಕೆ, A1, A2 ಇದು ಬೇರೆ ಬೇರೆ ಆಯ್ತು. ಅರ್ಥ ಆಯ್ತಲ್ವಾ? ಸಬ್ಸ್ಕ್ರಿಪ್ಟ್ ಹೇಳುತ್ತೆ ಡಿಫ್ರೆಂಟ್ ಅಂತ. ಓಕೆ, A2, B2, C2. ಅರ್ಥ ಆಗ್ತಿದ್ಯಲ್ವಾ? ಹಾಗಾದ್ರೆ ಫಸ್ಟ್ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್ ಅಲ್ಲಿ ಕೋಎಫಿಷಿಯೆಂಟ್ಸ್ ಏನಾಗುತ್ತೆ ಇಲ್ಲಿ, ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ಸ್ ಏನ್ ಬರುತ್ತಲ್ವಾ, ಆ ಕೋಎಫಿಷಿಯೆಂಟ್ ಎಕ್ಸ್ ನ ಕೋಎಫಿಷಿಯೆಂಟ್ ಏನಾಗುತ್ತೆ, A1, ದ ಕೋಎಫಿಷಿಯೆಂಟ್ ಆಫ್ ವೈ ವಿಲ್ ಬಿಕಮ್ B1, ದಿಸ್ ದ ಕಾನ್ಸ್ಟೆಂಟ್ ಟರ್ಮ್. ಇನ್ ದ ಸೆಕೆಂಡ್ ಈಕ್ವೇಶನ್ ಕೋಎಫಿಷಿಯೆಂಟ್ ಆಫ್ ಎಕ್ಸ್ A2, ಕೋಎಫಿಷಿಯೆಂಟ್ ಆಫ್ ವೈ B2, ಅಂಡ್ ದ ಕಾನ್ಸ್ಟೆಂಟ್ ಟರ್ಮ್ ಇಸ್ C2. ವಾಟ್ ಆರ್ ಆಲ್ ದೀಸ್ ಟರ್ಮ್ಸ್? A1, B1, C1, A2, B2, C2, ದೇ ಆರ್ ಆಕ್ಚುಲಿ ರಿಯಲ್ ನಂಬರ್ಸ್, ಕಾನ್ಸ್ಟೆಂಟ್ಸ್ ಇನ್ ದ ಸೆನ್ಸ್ ಆಫ್ ಕಾನ್ಸ್ಟೆಂಟ್. ಓಕೆ, ದೇ ಆರ್ ಆಲ್ ರಿಯಲ್ ನಂಬರ್ಸ್. ಅಂಡ್ ಸೊ ನಿಮಗೆ ಲಾಸ್ಟ್ ನಾನು ಒನ್ ಈಕ್ವೇಶನ್ಗೆ ಕಂಡೀಷನ್ ಹೇಳಿದ್ದೆ, A1 ಸ್ಕ್ವಾರ್ ಪ್ಲಸ್ B1 ಸ್ಕ್ವಾರ್ ಶುಡ್ ನಾಟ್ ಬಿ ಈಕ್ವಲ್ ಟು ಝೀರೋ. ಅಂದ್ರೆ ಬೋತ್ A1 B1 ಕೆನಾಟ್ ಬಿ ಈಕ್ವಲ್ ಟು ಝೀರೋ ಅಟ್ ಎ ಟೈಮ್ ಅಂತ. ಅಂದ್ರೆ ಒಂದೇ ಟೈಮ್ ಅಲ್ಲಿ ಎರಡು ಝೀರೋ ಆಗಬಾರ್ದು, ಅಟ್ ಲೀಸ್ಟ್ ಯಾವ್ದಾದ್ರು ಒಂದಾದ್ರೂ ಪ್ರೆಸೆಂಟ್ ಇರಬೇಕು ಅಂತ ಆಗುತ್ತೆ. ಅದನ್ನೇ ಇಲ್ಲಿ ಇಂಡಿವಿಜುವಲಿ ಹೇಳಿದ್ದೀನಿ. ಫಸ್ಟ್ ಈಕ್ವೇಶನ್ ಗೆ ಇದು A1 ಸ್ಕ್ವಾರ್ ಪ್ಲಸ್ B1 ಸ್ಕ್ವಾರ್ ಶುಡ್ ನಾಟ್ ಬಿ ಈಕ್ವಲ್ ಟು ಝೀರೋ, ಫಸ್ಟ್ ಈಕ್ವೇಶನ್ ಗೆ ಅಪ್ಲೈ ಆಗುತ್ತೆ ಇಲ್ಲಿ ಹೇಳ್ತಾ ಇರೋದು. ಇದು ಸೆಕೆಂಡ್ ಈಕ್ವೇಶನ್ ಗೆ ಆದ್ರೆ A2 ಸ್ಕ್ವಾರ್ ಪ್ಲಸ್ B2 ಸ್ಕ್ವಾರ್ ಶುಡ್ ನಾಟ್ ಬಿ ಈಕ್ವಲ್ ಟು ಝೀರೋ. ಅಂದ್ರೆ ಸೊ ಇಲ್ಲಿ A2 ಮತ್ತೆ B2 ಅಟ್ ಎ ಟೈಮ್ ಎರಡು ಝೀರೋ ಆಗಬಾರ್ದು. ಝೀರೋ ಆಗ್ಬಿಟ್ರೆ ಇಲ್ಲಿ ವೇರಿಯಬಲ್ ಹೋಗ್ಬಿಡುತ್ತೆ, ಆಗ ಅದು ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್ ಅಂತ ಹೇಳೋಕೆ ಚಾನ್ಸಸ್ ಇಲ್ಲ. ಸೊ ದಟ್ಸ್ ವೈ ಅಟ್ ಲೀಸ್ಟ್ ಒಂದಾದ್ರೂ ವೇರಿಯಬಲ್ ಇರಲೇಬೇಕು. ಒಂದಿದ್ರೆ ಇನ್ನೊಂದು ವೇರಿಯಬಲ್ ಅಲ್ಲಿ ಡಿಸಪಿಯರ್ ಆಗಿದ್ರು ಕೂಡ ಅದರ ಕೋಎಫಿಷಿಯೆಂಟ್ ಝೀರೋ ಇದೆ ಅಂತ ನಾನು ಟ್ರೀಟ್ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಲೈಕ್ ದಟ್. ಸೊ ದಟ್ಸ್ ವೈ ಆಗಿದ್ರೆ ಈಗ ಈ ಚಾಪ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್, ನಾವು ಸ್ಟಡಿ ಮಾಡುವಂತ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಅಲ್ಲೂ ಕೂಡ ಈ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇರುತ್ತೆ. ಈ ತರ ಬರುತ್ತೆ, ಅಂದ್ರೆ ಟೂ ಲೀನಿಯರ್ ಈಕ್ವೇಶನ್ಸ್ ಬರುತ್ತೆ. ಈ A1, B1, C1, A2, B2, C2 ಪ್ಲೇಸಸ್ ಅಲ್ಲಿ ಬೇರೆ ಬೇರೆ ನಂಬರ್ಸ್ ಬರುತ್ತೆ. ಓಕೆ, ಡಿಫ್ರೆಂಟ್ ಡಿಫ್ರೆಂಟ್ ರಿಯಲ್ ನಂಬರ್ಸ್ ವಿಲ್ ಅಪಿಯರ್. ದಿಸ್ ಇಸ್ ದ ಜನರಲ್ ಫಾರ್ಮ್. ಸೊ ದಿಸ್ ಇಸ್ ಆಕ್ಚುಲಿ ಕಾಲ್ಡ್ ಅಸ್ ವಾಟ್? ಜನರಲ್ ಫಾರ್ಮ್. ಇದನ್ನ ಜನರಲ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಥಿಂಗ್, ಸೊ ಸಮ್ ಟೈಮ್ಸ್ ನಿಮಗೆ ಹೈಯರ್ ಸ್ಟಡೀಸ್ ಅಲ್ಲಿ ಹೋಗ್ತಾ ಹೋದಾಗೆ, ಸೊ ಯೂಶ್ವಲಿ ಇನ್ನೊಂದು ವರ್ಡ್ ಅಲ್ಲೂ ಕರೀತಾರೆ ಇದನ್ನ, ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್. ಸಿಸ್ಟಮ್ ಮೀನ್ಸ್, ಸೊ ಇಲ್ಲಿ
टू आर् मोर दैन टू इक्वेशन अदर वो सिसम अंत करी जस्ट वे लीनियर इक्वेशन सिसम अंत करियल ना ओके सो इे तर नो टू वेरियबल टू इक्वेशन अदे तर थ्री वेरियबल थ्री इक्वेशन तक अदू सिसम आगते ओके आरद प्रॉब्लम्स हायर स्टडीस बरुते सो जस्ट इल्ली निमगे एनागुत्ते टू वेरियबल्स इद्दागा टू इक्वेशन्स तगोळ्तीवि इदन्न ओंदु सिस्टम अंत हेळि करीतीवि सो ई वर्ड निमगे मोस्ट प्रोबब्ली यूस आगिल्ल चाप्टर ओळगडे इल्लू कूड बंदिल्ल सो इट विल अपीयर इन हायर स्टडीस ओनली सो जस्ट रिमेंबर इट इस एक्चुअली व्हाट पेयर ऑफ लीनियर इक्वेशन्स इन टू वेरियबल्स सो चाप्टर क्लियर आयतु पेयर ऑफ लीनियर इक्वेशन इन टू वेरियबल्स अंद्रेन जनरल फॉर्म इदेने एक्चुअली ना चाप्टर सो स्टडी माता सो इल्ली जनरल फॉर्म आयतु सो सम एग्जांपल्स नोडिबिडोण ओंदु टू एग्जांपल्स नानु इल्ली ऑलरेडी बर्दिदीनि लुक अट दोस एग्जांपल्स नाउ लुक अट हियर 2x minus 3y minus 9 is equal to 0 x plus y plus 10 is equal to 0 okay so this is a linear equation in two variable this is also linear equation in two variables in these two equation variable same ide nodi illu xy variable illu xy variable ee tara irbekane okay so iga neevu identify maadabodu a1 b1 c1 a2 b2 c2 okay so now an means coefficient of x okay so correct aagi nenpidkon bidbekudu maximum almost all ella chapter alli use aagutte iga a1 b1 c1 a2 b2 c2 identify maadbeku prati problem allu barutte idu अर्थ आगे अल्वा सो दट यू शुड बी वेरी थरो अबाउट दिस वन ए वन मीन कोएफिशिएंट ऑफ एक्स टू बी वन मीन कोएफिशिएंट ऑफ वाई इट इज माइनस थ्री सी वन मीन कॉन्स्टेंट आर माइनस नाइन टू माइनस थ्री माइनस नाइन ओके सो नो कोएफिशिएंट अल्ली आ नंबर नेगेटिव आगे नेगेटिव साइन तक सो नहीं नेगेटिव साइन तक जस्ट बी वन इज इक्वल टू थ्री अंत बे इट इज रॉन्ग रिमेंबर सो इफ इट इज पॉजिटिव देर इज नो नीड टू कन्सिडर द साइन अल्लू साइन तक अब ऑटोमेटिकली बंद या प्लस दट्स वै बट इफ देर इज अ नेगेटिव नंबर एज अ कोएफिशिएंट ऑफ सम वेरिएबल और द कांस्टेंट सो यू नीड टू कन्सिडर द नेगेटिव साइन आल्सो रिमेंबर इफ यू फॉरगेट द नेगेटिव साइन देन होल प्रॉब्लम विल बिकम रॉन्ग रिमेंबर दिस वन दिस इज वेरी इंपॉर्टेंट थिंग ಇದನ್ನ ಬಹಳ ಜನ ಮಿಸ್ಟೇಕ್ ಮಾಡಿರ್ತೀರ ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆನ್ಸ್ ಇದೆ A1 B1 C1 A2 B2 C2 ವ್ಯಾಲ್ಯೂಸ್ ನ ಐಡೆಂಟಿಫಿಕೇಶನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟು ವೇರಿಯಬಲ್ಸ್ ಅಲ್ಲಿ ಓಕೆ ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ಸೆಕೆಂಡ್ ಈಕ್ವೇಷನ್ A2 1 ಓಕೆ B2 1 ಅಂಡ್ ದೆನ್ C2 10 ಸೊ ಈ ತರ ಯಾವುದಾದ್ರು ಈಕ್ವೇಷನ್ ಕೊಡಬಹುದು ನಾನು ಜಸ್ಟ್ ಯಾವುದೋ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ ನಿಮಗೆ ಅಲ್ಲಿ A1 B1 C1 A2 B2 C2 ಹೇಗೆ ಐಡೆಂಟಿಫಿಕೇಶನ್ ಮಾಡೋದು ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ ಸಪೋಸ್ ನಿಮಗೇನಾದ್ರು ಇಲ್ಲಿ ಸೋ x plus y is equal to 0 ಇದೆ ಅಂತ ಅನ್ಕೊಳ್ಳಿ ಸೆಕೆಂಡ್ ಈಕ್ವೇಷನ್ x plus y is equal to 0 ಮಾತ್ರ ಇದೆ ಸೋ ಆಗ c ವ್ಯಾಲ್ಯೂ ಏನು ತಗೋಬೇಕು ನೀವು 0 ಅಂತ ತಗೋಬೇಕು ಕ್ಲಿಯರ್ ಆಗ್ತಿದೆ ಅಲ್ವಾ ಸೋ ಸಪೋಸ್ x plus y is equal to 0 ಇದೆ ಅಂತ ಅನ್ಕೊಳ್ಳಿ ಇದೆ ಈಕ್ವೇಷನ್ ಇದೆ ಆಸ್ ಇಟ್ ಇಸ್ ಇದೆ ಇದು x plus y is equal to 0 ಇದೆ ಅಂದ್ರೆ ಅಲ್ಲಿ c ವ್ಯಾಲ್ಯೂ 0 ಆಗಿದೆ ಅಂತ ಅಂಡರ್ಸ್ಟುಡ್ ಅದು ಓಕೆ ಸೋ ದಟ್ಸ್ ವೈ ಆಗ c2 ವ್ಯಾಲ್ಯೂ ಇದೆ ಅಲ್ವಾ ಅದನ್ನ ನೀವು ಏನು ಮಾಡಬೇಕು 0 ಸೋ ಸಾರಿ c2 ಅಂತ ತಗೋಬೇಕು ಇಲ್ಲಿ c2 ವ್ಯಾಲ್ಯೂ 0 ಆಗಿರುತ್ತೆ ಅಂತ ತಗೋಬೇಕಾಗುತ್ತೆ ಅರ್ಥ ಆಗ್ತಿದೆಯಲ್ವಾ ಸೋ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ ಸೋ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ಬೋತ್ ವೇರಿಯಬಲ್ಸ್ ಪ್ರೆಸೆಂಟ್ ಇರುತ್ತೆ ನಮಗೆ ಓಕೆ ಸೋ ಯಾವ್ದಾದ್ರು ಒಂದ್ ವೇರಿಯಬಲ್ ಡಿಸಪಿಯರ್ ಆದ್ರೂ ಕೂಡ ಸಪೋಸ್ ಈ ಈಕ್ವೇಷನ್ ಸೆಕೆಂಡ್ ಈಕ್ವೇಷನ್ ಇದೆಯಲ್ವಾ ವೈ ಪ್ಲಸ್ ಟೆನ್ ಇಸ್ ಈಕ್ವಲ್ ಟು ಝೀರೋ ಇದೆ ಅಂತ ಅನ್ಕೊಳ್ಳಿ ವೈ ಪ್ಲಸ್ ಟೆನ್ ಇಸ್ ಈಕ್ವಲ್ ಟು ಝೀರೋ ಆಗ ಬಿ ಟೂ 1 ಆಗುತ್ತೆ C2 10 ಆಗುತ್ತೆ ಸೊ A1 ಏನ್ ತಗೋಬೇಕು ಅವಾಗ 0 ಅಂತ ತಗೋಬೇಕು ನೀವು ಅರ್ಥ ಆಗ್ತಿದೆಯಲ್ವಾ ಸೊ ವೇರಿಯಬಲ್ ಡಿಸಪಿಯರ್ ಆಗಿದೆ ಯಾಕೆ ಡಿಸಪಿಯರ್ ಆಗಿದೆ ಅಂದ್ರೆ ಅದ್ರ ಕೋಎಫಿಷಿಯೆಂಟ್ 0 ಆಗಿದೆ ಅದಕ್ಕೆ ಡಿಸಪಿಯರ್ ಆಗಿರುತ್ತೆ ಅರ್ಥ ಆಗ್ತಿದೆ ಅಲ್ವಾ ಸೊ ಈ ತರ ವೇರಿಯಬಲ್ ಡಿಸಪಿಯರ್ ಆಗಿದೆ ಅಂದ್ರೆ ಅದರ ಕೋಎಫಿಷಿಯೆಂಟ್ 0 ಕಾನ್ಸ್ಟೆಂಟ್ ಟರ್ಮ್ ಅಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಅದು 0 ಆಗಿದೆ ಅಂತ ಅರ್ಥ ಸೊ ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ಯಾವಾಗಲೂ ಕೂಡ A1 B1 C1 A2 B2 C2 ವ್ಯಾಲ್ಯೂನ ನೀವು ನೋಟ್ ಡೌನ್ ಮಾಡ್ತಾ ಇದ್ದೀರಾ ಯಾವುದೋ ಒಂದು ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಗೆ ಅಂದ್ರೆ ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇರಬೇಕು ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಜನರಲ್ ಫಾರ್ಮ್ ಅಂತ ಕರಿತೀವಿ ಇದನ್ನ ಓಕೆನಾ ಜನರಲ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಾನು ಕರಿಬಹುದು ಈ ಜನರಲ್ ಫಾರ್ಮ್ಯಾಟ್ ಅಲ್ಲಿ ಇರಬೇಕು ಆಗ ಮಾತ್ರ A1 B1 C1 A2 B2 C2 ನೀವು ನೋಟ್ ಡೌನ್ ಮಾಡ್ಕೋಬೇಕು ಹೊರತು ಅದೇನಾದರೂ ಜನರಲ್ ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೆ ಜನರಲ್ ಫಾರ್ಮ್ ಗೆ ರೆಡ್ಯೂಸ್ ಮಾಡಿ ಆಮೇಲೆ ನೀವು A1 B1 C1 A2 B2 C2 ವ್ಯಾಲ್ಯೂಸ್ ನ ಐಡೆಂಟಿಫಿಕೇಶನ್ ಮಾಡಬೇಕು ಸಮ್ ಟೈಮ್ಸ್ ನಿಮಗೆ ಪ್ರಾಬ್ಲಮ್ ಒಳಗಡೆ ಏನ್ ಮಾಡ್ತಾನೆ ಕೊಟ್ಟಿರ್ಬೇಕಾದ್ರೆ ಕನ್ಫ್ಯೂಷನ್ ಆಗ್ಲಿ ಅಂತಾನೆ ಹಾಗೆ ಮಾಡಿರ್ತಾನೆ ಅರ್ಥ ಆಗ್ತಿದೆಯಲ್ವಾ ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆಯೋ ಇಲ್ಲೋ ನೋಡ್ಕೊಂಡು ಜನರಲ್ ಫಾರ್ಮಲ್ ಇದೆಯೋ ಇಲ್ಲೋ ನೋಡ್ಕೊಂಡು ಆಫ್ಟರ್ ದಟ್ ನೀವೇನ್ ಮಾಡಬೇಕಾಗುತ್ತೆ ಇದನ್ನ A1 B1 C1 A2 B2 C2 ವ್ಯಾಲ್ಯೂಸ್ ನ ನೋಟ್ ಔಟ್ ಮಾಡಬೇಕು ಸೊ ಫಾರ್ ದಿಸ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್ ವಿಚ್ ಇಸ್ ನಾಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ನೋಡಿ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ ಇಲ್ಲ
ಎಕ್ಸಾಕ್ಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಕಂಪೇರ್ ಮಾಡಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಓಕೆ, ಸೊ ಸ್ವಲ್ಪ ಟರ್ಮ್ಸ್ ಏನ್ ಮಾಡಿರ್ತಾನೆ, ಇಸ್ ಈಕ್ವಲ್ ಟು ಸಿಂಪಲ್ ನ ಕೆಲವು ರೈಟ್ ಸೈಡ್ ಅಲ್ಲಿ ಇರುತ್ತೆ, ಕೆಲವು ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ, ಆ ತರ ಇರುತ್ತೆ. ನೀವೇನ್ ಮಾಡ್ಬೇಕು, ಎಲ್ಲಾ ಟರ್ಮ್ಸ್ ನ ಲೆಫ್ಟ್ ಸೈಡ್ ಗೆ ತಗೋಬೇಕು, ಇಸ್ ಈಕ್ವಲ್ ಟು ಇಂದ ಲೆಫ್ಟ್ ಸೈಡ್ ಗೆ, ರೈಟ್ ಸೈಡ್ ಅಲ್ಲಿ ಜಸ್ಟ್ ಜೀರೋ ಉಳ್ಕೋಬೇಕು ಈ ತರ, ಆ ತರ ಮಾಡ್ಕೋಬೇಕು. ಸೊ ಈಗ ನೋಡಿ, ಇದನ್ನ ಕನ್ವರ್ಟ್ ಮಾಡ್ತೀನಿ ನಾನು. ಇಲ್ಲಿ ರೂಟ್ ಟು ಎಕ್ಸ್, ಓಕೆ, ಸೊ ಲೆಫ್ಟ್ ಅಲ್ಲೇ ಇದೆ ಎಲ್ಲ, ಲೆಫ್ಟ್ ಅಲ್ಲಿ ಇರೋದು ಲೆಫ್ಟ್ ಅಲ್ಲಿ ಇರಲಿ, ರೈಟ್ ಅಲ್ಲಿ ಯಾವ್ದು ಇರುತ್ತಲ್ಲ ಅದನ್ನ ಲೆಫ್ಟ್ ತಗೊಳ್ತೀನಿ ನಾನು. ಓಕೆ, ಸೊ ಪ್ಲಸ್ ಒನ್ ಇರೋದು ಮೈನಸ್ ಒನ್ ಆಗುತ್ತೆ, ಇಸ್ ಈಕ್ವಲ್ ಟು ಏನ್ ಉಳಿಯುತ್ತೆ, ಜೀರೋ ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ಸೊ ಇಲ್ಲಿ ನೋಡ್ಕೊಳ್ಳಿ ನೀವು, ಇಲ್ಲಿ ವೈ ನ ರೈಟ್ ಸೈಡ್ ಗೆ ಶಿಫ್ಟ್ ಮಾಡಿದ್ರೆ ಬೆಟರ್, ಅರ್ಥ ಆಗಿದೆ ಅಲ್ವಾ? ವೈ ನ ರೈಟ್ ಸೈಡ್ ಗೆ ಶಿಫ್ಟ್ ಮಾಡಿದ್ರೆ ಎಲ್ಲ ಟರ್ಮ್ಸ್ ಇಸ್ ಈಕ್ವಲ್ ಟು ಸಿಂಬಲ್ ನ ಒನ್ ಸೈಡ್ ಅಲ್ಲಿ ಬರುತ್ತೆ. ಸೊ ಯು ನೀಡ್ ಟು ಮೇಂಟೈನ್ ದ ಈಕ್ವೇಶನ್ ಸೋ ದಟ್ ಆಲ್ ದ ಟರ್ಮ್ಸ್ ಶುಡ್ ಲೈ ಆನ್ ಐದರ್ ಸೈಡ್ ಆಫ್ ದಿ ಇಸ್ ಈಕ್ವಲ್ ಟು ಸಿಂಬಲ್. ಅಂದ್ರೆ ಸೊ ನೀವು ಅಲ್ಲಿರುವಂತ ಎಲ್ಲಾ ಟರ್ಮ್ಸ್ ಇಸ್ ಈಕ್ವಲ್ ಟು ಸಿಂಬಲ್ ನ ಯಾವ್ದಾದ್ರು ಒಂದ್ ಸೈಡ್ ಅಲ್ಲಿ ಇರೋ ತರ ನೋಡ್ಕೋಬೇಕು. ಐದರ್ ರೈಟ್ ಆರ್ ಲೆಫ್ಟ್, ಲೆಫ್ಟ್ ಅಂತ ಹೇಳಿದೆ ಲಾಸ್ಟ್, ಸಮಟೈಮ್ಸ್ ರೈಟ್ ಗೆ ತಗೊಂಡ್ರು ಕೂಡ ಓಕೆ. ನೀವು ಇದನ್ನ ರೈಟ್ ಸೈಡ್ ಗೆ ತಗೊಂಡ್ರೆ ಏನಾಗುತ್ತೆ ಇಲ್ಲಿ ಹೇಳ್ತೀನಿ ನಾನು. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ, ವೈ ನ ರೈಟ್ ಸೈಡ್ ಗೆ ಶಿಫ್ಟ್ ಮಾಡಿದ್ರೆ ಇಲ್ಲಿ ರಿಮೈನಿಂಗ್ ಜೀರೋ ಆಗುತ್ತೆ. ಸೊ ಹಾಗಾಗಿ 9x. ನೆಕ್ಸ್ಟ್ ಈಗ ವೈ ಟರ್ಮ್ ಬರ್ಕೊಳ್ತೀನಿ, ಯಾಕೆಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಫಸ್ಟ್ ಎಕ್ಸ್ ವೈ ಆಮೇಲೆ ಕಾನ್ಸ್ಟೆಂಟ್ ಅಲ್ವಾ, ಅದಕ್ಕೆ ಈಗ ಶಿಫ್ಟ್ ಮಾಡಿರೋ ವೈ ಅದು ಮೈನಸ್ ವೈ ಆಗುತ್ತೆ, ಅಂಡ್ ದೆನ್ ಇದು ಕಾನ್ಸ್ಟೆಂಟ್ ಟರ್ಮ್ ಅಲ್ವಾ, -1 ಅಂತ ತಗೊಳ್ತೀನಿ. ಓಕೆ, ಈ ತರ ಆಯ್ತು. ಈಗ ಇದನ್ನ ನಾನು ರಿವರ್ಸ್ ಮಾಡಿ ಬರ್ಕೊಳ್ತೀನಿ. ಈಗ ಈಕ್ವೇಶನ್ ರಿವರ್ಸ್ ಮಾಡಿದ್ರೆ ಸೈನ್ ಅಲ್ಲಿ ಏನು ವೇರಿಯೇಷನ್ ಆಗಲ್ಲ, ಹೇಳಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಓಕೆ, ಎಂಟೈರ್ ಈಕ್ವೇಶನ್ ಅಲ್ಲಿರೋ ರೈಟ್ ಸೈಡ್ ನ ಲೆಫ್ಟ್ ಗೆ ಹಾಕಿ, ಲೆಫ್ಟ್ ನ ರೈಟ್ ಗೆ ಹಾಕಿದ್ರೆ ಏನು ಚೇಂಜಸ್ ಆಗಲ್ಲ ಸೈನ್ ಒಳಗಡೆ, ರಿಮೆಂಬರ್ ದಿಸ್ ಒನ್. ಓಕೆ, ಸೊ ಈಗ ಇದನ್ನ ರಿವರ್ಸ್ ಮಾಡಿ ತಗೊಂಡ್ರೆ ನಾನು 9x ಮೈನಸ್ ವೈ ಮೈನಸ್ 1 ಇಸ್ ಈಕ್ವಲ್ ಟು ಝೀರೋ. ಸೊ ನಾವ್ ಯು ನೀಡ್ ಟು ರೈಟ್ ಓನ್ ದ ವ್ಯಾಲ್ಯೂಸ್ ಆಫ್ ಎ ಒನ್, ಬಿ ಒನ್, ಸಿ ಒನ್, ಎ ಟು, ಬಿ ಟು, ಸಿ ಟು. ಈಗ ಬರೀಬೇಕು ನೀವು, ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ಇಲ್ಲಿ ನೋಡ್ತಾ ಹೋದ್ರೆ ಎ ಒನ್ ವ್ಯಾಲ್ಯೂ ಎಷ್ಟು ಇದೆ, ಸ್ಕ್ವೇರ್ ರೂಟ್ ಆಫ್ 2. ಓಕೆ, ಅಂಡ್ ದೆನ್ ಬಿ ಒನ್ ಇಸ್ ಈಕ್ವಲ್ ಟು ಮೈನಸ್ 3, ಜಸ್ಟ್ ಪ್ಲಸ್ 3 ಬರೆದ್ರೆ ರಾಂಗ್ ಅದು. ಸಿ ಒನ್ ಇಸ್ ಈಕ್ವಲ್ ಟು ಮೈನಸ್ 1. ಓಕೆ, ಸೊ ನೆಕ್ಸ್ಟ್ ಎ ಟು ವ್ಯಾಲ್ಯೂ ಇಸ್ ಈಕ್ವಲ್ ಟು 9, ಅಂಡ್ ದೆನ್ ಬಿ ಟು ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ ಟು ಮೈನಸ್ 1, ಅಂಡ್ ದೆನ್ ಸಿ ಟು ಇಸ್ ಈಕ್ವಲ್ ಟು ಮೈನಸ್ 1. ಓಕೆ, ಸೊ ವಾಟ್ ಎವರ್ ಮೇ ಬಿ ದ ಕೋಎಫಿಷಿಯೆಂಟ್ಸ್, ಕೋಎಫಿಷಿಯೆಂಟ್ಸ್ ನಿಮಗೆ ಏನ್ ಬೇಕಾದ್ರೂ ಆಗಿರ್ಬೋದು, ಅದು ರಾಷನಲ್ ಆಗ್ಬೋದು, ಇರ್ರಾಷನಲ್ ಫ್ರಾಕ್ಷನ್ ಇರ್ಬೋದು, ಸಮಟೈಮ್ಸ್ ಇಲ್ಲಿ 1/2 ಇಂಟು ಎಕ್ಸ್ ಇರ್ಬೋದು, ಆಗ ಎಕ್ಸ್ ನ ಕೋಎಫಿಷಿಯೆಂಟ್ 1/2 ಆಗುತ್ತೆ, ಇದು 1/2 ಆಗುತ್ತೆ. ಓಕೆ, ಸೊ ಪೈ ಇರ್ಬೋದು, ಇರ್ರಾಷನಲ್ ನಂಬರ್ಸ್ ಇರ್ಬೋದು, ನೆಗೆಟಿವ್, ಪಾಸಿಟಿವ್, ಇರ್ರಾಷನಲ್, ರಾಷನಲ್, ಯಾವ ನಂಬರ್ ಬೇಕಾದ್ರೂ ಕೂಡ ಎ ಒನ್, ಬಿ ಒನ್, ಸಿ ಒನ್, ಎ ಟು, ಬಿ ಟು, ಸಿ ಟು ಪ್ಲೇಸ್ ಅಲ್ಲಿ ಇರಬಹುದು ನಿಮಗೆ. ಬಟ್ ವೇರಿಯೇಬಲ್ಸ್ ಮಾತ್ರ ಟೂ ಈಕ್ವೇಶನ್ಸ್ ಅಲ್ಲಿ ಏನೇ ಇರಬೇಕು, ಸೇಮ್ ಇರಬೇಕು. ಇಲ್ಲಿ ಯಾವ್ದಿರುತ್ತೋ ಇಲ್ಲಿ ಹೋದ, ಇಲ್ಲಿ ಎಕ್ಸ್ ವೈ ಇದ್ರೆ ಇಲ್ಲೂ ಎಕ್ಸ್ ವೈ, ಇಲ್ಲಿ ಆರ್ ಎಸ್ ಅಂತ ವೇರಿಯೇಬಲ್ ತಗೊಂಡಿದ್ರೆ ಇಲ್ಲೂ ಆರ್ ಎಸ್ ಇರಬೇಕು, ಇಲ್ಲಿ ಎಸ್ ಟಿ ವೇರಿಯೇಬಲ್ ಇದ್ರೆ ಇಲ್ಲೂ ಎಸ್ ಟಿ ವೇರಿಯೇಬಲ್ ಇರಬೇಕು ನಮಗೆ, ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ಯಾವುದೋ ವೇರಿಯೇಬಲ್ ಇರೋದು, ಇಲ್ಲಿ ಬೇರೆ ಯಾವುದೋ ವೇರಿಯೇಬಲ್ ಇದ್ರೆ, ಸೊ ಅದನ್ನ ನಾವು ಸಿಸ್ಟಮ್ ಅಂತ ಕರೀಲಿಕ್ಕೆ ಆಗಲ್ಲ. ಅವಾಗ ಸಿಸ್ಟಮ್ ಆಗಲ್ಲ ಅಂದ್ರೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ ಟು ವೇರಿಯೇಬಲ್ಸ್ ಆಗೋದಿಲ್ಲ. ಓಕೆ, ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ವೆರಿ ಬೇಸಿಕ್ ಥಿಂಗ್ ರಿಲೇಟೆಡ್ ಟು ದಿಸ್ ಚಾಪ್ಟರ್. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್. ಈಗ ಇಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಈ ಜನರಲ್ ಫಾರ್ಮ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮಗೆ. ಓಕೆ, ಸೊ ದೆನ್ ಈ ಗಿವನ್ ಈಕ್ವೇಶನ್ಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಅಥವಾ ಜನರಲ್ ಫಾರ್ಮ್ ಅಲ್ಲಿ ಇದೆಯೋ ಇಲ್ಲೋ ನೋಡ್ಕೋಬೇಕು, ಇಲ್ಲ ಅಂದ್ರೆ ಅದನ್ನ ಈ ತರ ರೆಡ್ಯೂಸ್ ಮಾಡ್ಲಿಕ್ಕೆ ಬರಬೇಕು ನಿಮಗೆ. ರೆಡ್ಯೂಸ್ ಮಾಡಿದ್ಮೇಲೆ ಎ ಒನ್, ಬಿ ಒನ್, ಸಿ ಒನ್, ಎ ಟು, ಬಿ ಟು, ಸಿ ಟು ವ್ಯಾಲ್ಯೂಸ್ ನ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಬರಬೇಕು. ಓಕೆ, ಸೊ ಇದಿಷ್ಟು ಕೂಡ ನಿಮಗೆ ನೀಟ್ ಆಗಿ ಗೊತ್ತಿರ್ಬೇಕು. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಈ ಚಾಪ್ಟರ್ ಅಲ್ಲಿ ನಾನು ನಿಮಗೆ ಈಗ ಹೇಳಬೇಕಾಗಿರೋದು ಸಲ್ಯೂಷನ್ ಬಗ್ಗೆ. ಸೊ ಸಲ್ಯೂಷನ್ ಯಾವುದಕ್ಕೆ, ಈಗ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ಗೆ ಸಲ್ಯೂಷನ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಸಲ್ಯೂಷನ್ ಅಂದ್ರೆ ಏನು ಅನ್ನೋ ಐಡಿಯಾ ನಿಮಗೆ ಆಲ್ರೆಡಿ ಬಂದಿದೆ. ಸೊ ದಟ್ಸ್ ವೈ ಅದು ಕ್ಲಿಯರ್ ಪಿಕ್ಚರ್ ಬರ್ಬೇಕಂತಾನೆ ನಾನು ಏನ್ ಮಾಡಿದ್ದೀನಿ ನಿಮಗೆ, ಐ ಹಾವ್ ಆಲ್ರೆಡಿ ಟೋಲ್ಡ್ ಅಬೌಟ್ ಸಲ್ಯೂಷನ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯೇಬಲ್, ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್. ಸೊ ವಾಟ್ ಅಬೌಟ್ ದ ನೇಚರ್ ಆಫ್ ದಿ ನೇಚರ್ ಆಫ್ ದಿ ಸೊಲ್ಯೂಷನ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯೇಬಲ್, ಯುನಿಕ್ ಸೊಲ್ಯೂಷನ್. ಏನ್ ಹೇಳಿದ್ದೀನಿ, ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯೇಬಲ್ ಅಲ್ಲಿ, ಸೊ 9th ಅಲ್ಲಿ ಸ್ಟಡಿ ಮಾಡಿದೀರಾ, ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಕೊಳ್ಳಿ, ಬೇಕಾದ್ರೆ ರೀಕಾಲ್ ಆಗುತ್ತೆ. ಸೊ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅವ್ರ ನೋಟ್ ಬುಕ್ ಇದ್ರೆ ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯೇಬಲ್ ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ದೀರಾ, ಅರ್ಥ ಆಗ್ತಿದೆ ಅಲ್ವಾ? ಸೊ ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲೇ ಬರುತ್ತೆ ಅದು, ಲೀನಿಯರ್ ಪಾಲಿನಾಮಿಯಲ್ ಗೆ ಏನ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದಿರಲ್ವಾ, ಅದೇನೆ ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯೇಬಲ್ ಅಂತ ಟ್ರೀಟ್ ಮಾಡಬಹುದು ನೀವು. ಯುನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯೇಬಲ್ ಗೆ. ಯುನಿಕ್ ಸೊಲ್ಯೂಷನ್, ಯುನಿಕ್ ಅಂದ್ರೆ ಏನು, ಓನ್ಲಿ ಒನ್ ಸೊಲ್ಯೂಷನ್, ಒಂದೇ ಒಂದ್ ಸೊಲ್ಯೂಷನ್ ಸಿಗುತ್ತೆ. ಆ ಸೊಲ್ಯೂಷನ್ ಬಿಟ್ಟು ಇನ್ನೊಂದು ಸೊಲ್ಯೂಷನ್ ಅನ್ನ ನೀವು ಫೈಂಡ್ ಔಟ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಇರೋದೇ ಒಂದು ಅಂದ್ರೆ ದಟ್ ಈಸ್ ಆಕ್ಚುಲಿ ಕಾಲ್ಡ್ ಆಸ್ ಯುನಿಕ್. ಓಕೆ, ಒನ್ ಅಂಡ್ ಓನ್ಲಿ ಒನ್ ಅಂತ ಕರಿತೀವಿ ಯುನಿಕ್ ಅಂತ. ಓಕೆ, ಓನ್ಲಿ ಒನ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ.
Next, what is the nature of the solution of a linear equation in two variables? Linear equation in two variables, then you actually ninth le clear at study maadidira. Linear equation in one variable, you may be lower classes le study maadir bodanta ankondidini. So the polynomials le barutte anta helide nimage ninth na polynomials le bandirutte. So linear equation in two variables ke solution anna study maadidivi naavu last year. So hegirutte nature, what is the nature of the solution? Infinitely many solution. Okay, infinitely many solutions andre eno? So yes bekadru solutions anna neevu generate maartta hogbodu. So solution generate maadodu hege anta last class alli nimage ondu example tagondu ಅಲ್ಲಿ ಎಕ್ಸ್ ವ್ಯಾಲ್ಯೂನ ಫಿಕ್ಸ್ ಮಾಡಿ ವೈ ವ್ಯಾಲ್ಯೂ ಆ ಎಕ್ಸ್ ಕರೆಸ್ಪಾಂಡಿಂಗ್ ಟು ಎಕ್ಸ್ ವ್ಯಾಲ್ಯೂಗೆ ವೈ ವ್ಯಾಲ್ಯೂ ಏನ್ ಬರುತ್ತೆ ಫೈಂಡ್ ಔಟ್ ಮಾಡ್ತಾ ಹೋಗಿ ಅದನ್ನ ಒಂದು ಆರ್ಡರ್ ಪೇರ್ ಅಲ್ಲಿ ನೀವು ಬರಿತಾ ಹೋದ್ರೆ ಸೊ ಈಚ್ ಅಂಡ್ ಎವ್ರಿ ಪೇರ್ ಏನಾಗುತ್ತೆ ಅಂದ್ರೆ ಸೊಲ್ಯೂಷನ್ ಆಗುತ್ತೆ. ಅಂಡ್ ದೆನ್ ಯಾಕೆ ಅಂತ ಜಿಯೋಮೆಟ್ರಿಕಲಿ ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಹಾಗೆ ಹೇಳಿದೆ ನಾನು ನಿಮಗೆ. ಸೊ ಆ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್ ಏನಿರುತ್ತಲ್ವಾ ಅಂದ್ರೆ ಒಂದೇ ಈಕ್ವೇಷನ್ ಅಲ್ಲಿ ನೀವು ಸ್ಟಡಿ ಮಾಡಿರೋದು. ಇಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಟೂ ಈಕ್ವೇಷನ್ಸ್ ಅಟ್ ಎ ಟೈಮ್ ಸ್ಟಡಿ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಲ್ವಾ? ಒನ್ ಈಕ್ವೇಷನ್ ಇದೆಯಲ್ವಾ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್ ಇಂದು, ಒಂದು ಈಕ್ವೇಷನ್ ಇರುತ್ತೆ, ಅದಕ್ಕೆ ನೀವು ಗ್ರಾಫ್ ಪ್ಲಾಟ್ ಮಾಡಿದ್ರೆ ಸೊ ನೋಡಿಬಿಡ್ತ ನೇಚರ್ ಆಫ್ ದಿ ಗ್ರಾಫ್, ಇಟ್ ಇಸ್ ಎ ಸ್ಟ್ರೈಟ್ ಲೈನ್. ಓಕೆ, ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿದ್ದೀರಾ ನೀವು, ಸ್ಟ್ರೈಟ್ ಲೈನ್ ಬಂದಿದೆ. ಸೊ ಆ ಸ್ಟ್ರೈಟ್ ಲೈನ್ ಮೇಲೆ ಇರುವಂತ ಈಚ್ ಅಂಡ್ ಎವ್ರಿ ಪಾಯಿಂಟ್, ಓಕೆ, ಪ್ರತಿಯೊಂದು ಪಾಯಿಂಟ್ ಹೇಗಿರುತ್ತೆ, ಆ ಪಾಯಿಂಟ್ ನ ಪೊಸಿಷನ್ ಹೇಗೆ ಹೇಳ್ತೀರಾ, ಕೋಆರ್ಡಿನೇಟ್ಸ್ ಅಲ್ಲಿ ಹೇಳ್ತೀವಲ್ವಾ ಎಕ್ಸ್ ಕಾಮ ವೈ ಆತರ. ಸೊ ಹಾಗಾಗಿ ಆ ಪ್ರತಿಯೊಂದು ಪಾಯಿಂಟ್ ಕೂಡ ಸ್ಟ್ರೈಟ್ ಲೈನ್ ಮೇಲೆ ಇರುವಂತದ್ದು ಆ ಈಕ್ವೇಷನ್ ಗೆ ಸೊಲ್ಯೂಷನ್ ಆಗುತ್ತೆ. ಸ್ಟ್ರೈಟ್ ಲೈನ್ ಮೇಲೆ ಎಷ್ಟು ಪಾಯಿಂಟ್ಸ್ ಇದೆ ಅಂತ ಕೌಂಟ್ ಮಾಡಕ್ ಆಗಲ್ಲ, ಎಷ್ಟು ಸೊಲ್ಯೂಷನ್ ಇದೆ ಅಂತ ಕೌಂಟ್ ಮಾಡಕ್ ಆಗಲ್ಲ. ಸೊ ದಟ್ಸ್ ವೈ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ಸ್ ಏನಾಗುತ್ತೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳಿ ಹೇಳ್ತೀವಿ ನಾವು. ಸೊ ಹಾಗಾದ್ರೆ ಈಗ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಗೆ ಸೊಲ್ಯೂಷನ್ ಅಂದ್ರೆ ಯಾವ ತರ ಗೊತ್ತಾಗ್ಬೇಕು ನಿಮಗೆ? ಸೊ ಜಸ್ಟ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ನೋಡಿ, ಲಾಸ್ಟ್ ಏನು ನಾನು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಕನ್ಸಿಡರ್ ಮಾಡಿದ್ದೆ ಅಲ್ವಾ. ಸೊ ಇಲ್ಲಿ ನೀವ್ ಏನ್ ಮಾಡ್ಬೇಕು, ಒಂದು ಪೇರ್ ನ ಚೂಸ್ ಮಾಡ್ಬೇಕು. ಎಕ್ಸ್ ವ್ಯಾಲ್ಯೂ ಒಂದು, ಎಕ್ಸ್ ಗೆ ಒಂದು ವ್ಯಾಲ್ಯೂ, ಓಕೆ, ವೈ ಗೆ ಒಂದು ವ್ಯಾಲ್ಯೂ ಚೂಸ್ ಮಾಡ್ಬೇಕು. ಎಕ್ಸ್ ಗೆ ಒಂದು ವ್ಯಾಲ್ಯೂ, ವೈ ಗೆ ಒಂದು ವ್ಯಾಲ್ಯೂ ಚೂಸ್ ಮಾಡ್ತೀರ. ಆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಈ ಈಕ್ವೇಶನ್ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಆ ಪೇರ್ ಆಫ್ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ಏನಾಗುತ್ತೆ, ಈ ಲೀನಿಯರ್ ಈಕ್ವೇಶನ್ ಗೆ ಸೊಲ್ಯೂಷನ್ ಆಗುತ್ತೆ, ಹೌದಲ್ವಾ? ಅದೇ ಸೇಮ್ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ನ ಇಲ್ಲೂ ಕೂಡ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, ಆಗ ಈ ಈಕ್ವೇಶನ್ ಕೂಡ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಅದೇ ಸೇಮ್ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ಇದಕ್ಕೂ ಕೂಡ ಸೊಲ್ಯೂಷನ್ ಆಗುತ್ತೆ. ಅಂದ್ರೆ ಸೇಮ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ ಈಕ್ವೇಶನ್ ಒನ್ ಗೂ ಸೊಲ್ಯೂಷನ್ ಆಗ್ತಿದೆ, ಈಕ್ವೇಶನ್ ಟೂಗೂ ಸೊಲ್ಯೂಷನ್ ಆಗ್ತಿದೆ ಅಂದ್ರೆ ಈ ಪರ್ಟಿಕ್ಯುಲರ್ ಪೇರ್ ಆಫ್ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ನ ಸೊಲ್ಯೂಷನ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಷ್ಟೇ ಸಿಂಪಲ್, ಏನು ಕಾಂಪ್ಲಿಕೇಟೆಡ್ ಇಲ್ಲ. ಈ ಎರಡು ಈಕ್ವೇಶನ್ ಗೂ ಕೂಡ ಕಾಮನ್ ಇರೋ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡ್ತಿರಲ್ವಾ, ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಏನ್ ಬರುತ್ತಲ್ಲ ನಿಮ್ಗೆ, ಅಂದ್ರೆ ಏನೋ ಚೂಸ್ ಮಾಡ್ಬೇಕು. ಈಗ ಫೈಂಡ್ ಔಟ್ ಮಾಡೋದು ಹೇಗೆ, ನೆಕ್ಸ್ಟ್ ಮೆಥಡ್ಸ್ ಇದೆ, ಡಿಸ್ಕಸ್ ಮಾಡ್ತೀನಿ. ಸೊ ಜಸ್ಟ್ ಹಾಗೆ ನೆನ್ಪಿಟ್ಕೊಳ್ಳಿ, ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ತಗೋಬೇಕು. ಈಗ ನಾನು ಪರ್ಟಿಕ್ಯುಲರ್ ಎಕ್ಸ್ ಅಂಡ್ ವೈ ವ್ಯಾಲ್ಯೂ ತಗೊಳ್ತೀನಿ. ಆ ಪರ್ಟಿಕ್ಯುಲರ್ ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಈಕ್ವೇಶನ್ ಒನ್ ಗೂ ಸೊಲ್ಯೂಷನ್ ಆಗುತ್ತೆ, ಈಕ್ವೇಶನ್ ಟೂಗೂ ಸೊಲ್ಯೂಷನ್ ಆಗ್ಬೇಕು, ಆ ತರ ತಗೋಬೇಕು. ಅದನ್ನ ನಾವೇನಂತ ಕರಿತೀವಿ, ಈ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಗೆ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. Okay, so the common values of x and y which satisfies equation 1 and equation 2 of a given pair of linear equation in two variables forms solution of a pair of linear equation in two variables. Okay, so first you need to understand this one. Okay, later I will move on to this table. So ee table bage en helta ide, ee table en helta ide andre, so ika nimge ನೇಚರ್ ಇರ್ಲೇಬೇಕಲ್ವಾ ಸೊಲ್ಯೂಷನ್ ಅಂದ್ಮೇಲೆ. ಈಗ ಬೇರೆ ಬೇರೆ ನೇಚರ್ ಇರುತ್ತೆ, ಆ ನೇಚರ್ ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಸೊ ಹಾಗಿದ್ರೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್ಸ್ ಇದೆ ನನ್ನ ಹತ್ರ ಒಂದು. ಸೊ ಇದರ ಸೊಲ್ಯೂಷನ್ ನ ನೇಚರ್ ಏನಾಗಿರ್ಬಹುದು, ಯುನಿಕ್ ಸೊಲ್ಯೂಷನ್ ಇರುತ್ತಾ, ಅಂದ್ರೆ ಯುನಿಕ್ ಅಂದ್ರೆ ಒನ್ ಅಂಡ್ ಓನ್ಲಿ ಒನ್ ಸೊಲ್ಯೂಷನ್, ಓನ್ಲಿ ಒನ್ ಸೊಲ್ಯೂಷನ್ ಇರುತ್ತಾ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಗೆ, ಆರ್ ಎಲ್ಸ್ ಇನ್ಫೈನೈಟ್ಲಿ ಮೆನಿ ಸಿಗೋ, ಸಾರಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಸಿಗುವ ಚಾನ್ಸಸ್ ಏನಾದ್ರು ಇರುತ್ತಾ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಸಿಗುವಂತ ಚಾನ್ಸಸ್ ಏನಾದ್ರೂ ಇರುತ್ತಾ, ಆರ್ ಸೊಲ್ಯೂಷನ್ ಸಿಗದೇ ಇರೋ ಪಾಸಿಬಿಲಿಟಿ ಏನಾದ್ರೂ ಇದೆಯಾ, ಯಾವ್ದಾದ್ರು ಒಂದು ಲೀನಿಯರ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್ಸ್ ಗೆ ಸೊಲ್ಯೂಷನ್ ಇಲ್ಲದೆ ಇರುವಂತ ಚಾನ್ಸಸ್ ಏನಾದ್ರೂ ಇದೆಯಾ? ಸೊ ಈಗ ಏನು ತ್ರೀ ಡಿಫ್ರೆಂಟ್ ಸಿಚುಯೇಷನ್ ಹೇಳಿದೆ, ಈ ತ್ರೀ ಡಿಫ್ರೆಂಟ್ ಸಿಚುಯೇಷನ್ ಅಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ನ ಸೊಲ್ಯೂಷನ್ ಇರುತ್ತೆ. ಸೊ ಇಲ್ಲಿ ಹೇಳಿದೀನಿ ನೋಡಿ, ಫಸ್ಟ್ ಸೆಕೆಂಡ್ ಕಾಲಮ್ ನೋಡ್ಕೊಂಡ್ಬಿಡಿ ಹೇಳ್ತೀನಿ. ಸೊ ಯಾವ್ದೋ ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇದೆ ಅಂದ್ರೆ ಈ ಮೂರು ಪಾಸಿಬಿಲಿಟಿ ಇರುತ್ತೆ ಸೊಲ್ಯೂಷನ್. ಒಂದು ಯುನಿಕ್ ಸೊಲ್ಯೂಷನ್, ಯುನಿಕ್ ಸೊಲ್ಯೂಷನ್ ಅಂದ್ರೆ ಒಂದೇ ಒಂದು ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ.
ಸೆಕೆಂಡ್ ಪಾಸಿಬಿಲಿಟಿ ಏನು ಅಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗುತ್ತೆ. ಇನ್ಫೈನೈಟ್ಲಿ ಮೆನಿ ಅಂದ್ರೆ ಸೊ ನೀವು ಕೌಂಟ್ ಮಾಡಕ್ ಆಗಲ್ಲ, ಎಷ್ಟು ಬೇಕಾದ್ರೂ ಇರುತ್ತೆ ಸೊಲ್ಯೂಷನ್. ಸೊ ಥರ್ಡ್ ಪಾಸಿಬಿಲಿಟಿ ಏನಂದ್ರೆ ನೋ ಸೊಲ್ಯೂಷನ್, ಸೊಲ್ಯೂಷನ್ ಇಲ್ಲದೆ ಇರುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ನಿಮಗೆ ಯಾವ್ಯಾವ ಡಿಫ್ರೆಂಟ್ ಕೇಸಸ್ ಇದೆ ಅನ್ನೋದನ್ನ ಹೇಳ್ತು ಈ ಕಾಲಮ್. ಈಗ ಕಂಪ್ಲೀಟ್ ಟೇಬಲ್ ಕಡೆ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ಹೇಗೆ ಈಕ್ವೇಶನ್ ನೋಡ್ತಿದ್ದಾಗೆ ಡಿಸೈಡ್ ಮಾಡ್ಲಿಕ್ಕೆ ಏನಾದ್ರೂ ಬರುತ್ತಾ ಇದನ್ನ, ಯುನಿಕ್ ಇದೆಯಾ, ಇನ್ಫೈನೈಟ್ ಇದೆಯಾ, ನೋ ಸೊಲ್ಯೂಷನ್? ಇದನ್ನ ನೀವು ಜಸ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಅನ್ನ ಅಬ್ಸರ್ವ್ ಮಾಡಿದ ತಕ್ಷಣ ಗೊತ್ತಾಗ್ಬೇಕು. ಅಂದ್ರೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ಆದ್ಮೇಲೆ ಗೊತ್ತಾಗ್ಬೇಕು ಅಂತ ಏನು ಇಲ್ಲ. ಜಸ್ಟ್ ಇಲ್ಲಿ ವೆರಿಫಿಕೇಶನ್ ಇದೆ, ಅದೊಂದು ಕಂಡೀಷನ್ ಇದೆ, ಆ ಕಂಡೀಷನ್ ವೆರಿಫೈ ಮಾಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯುನಿಕ್ ಸೊಲ್ಯೂಷನ್ ಇದಕ್ಕೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಥವಾ ನೋ ಸೊಲ್ಯೂಷನ್ ಏನು ಅಂತ ಕಂಡೀಷನ್ ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ನಾನು ಬರೆದಿದ್ದೀನಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವೆರಿಫಿಕೇಶನ್ಗೆ. ನಿಮಗೆ ಕೇಳ್ಬಹುದು ಇದು ಒನ್ ಮಾರ್ಕ್ ಪ್ರಾಬ್ಲಮ್ಗೆ, ಡೆಫಿನೆಟ್ಲಿ ಕಂಪ್ಲೀಟ್ ಟೇಬಲ್ ನಿಮಗೆ ಹೆಲ್ಪ್ ಆಗುತ್ತೆ. ಒನ್ ಮಾರ್ಕ್ ಕ್ವಶನ್ಗೆ ಕಂಪ್ಲೀಟ್ ಟೇಬಲ್ ಮೇಲೆ ಯಾವ ತರ ಕೂಡ ಕ್ವಶನ್ ಯಾವ ತರ ಕೂಡ ಬೇಕಾದ್ರೂ ಕ್ವಶನ್ ಫ್ರೇಮ್ ಔಟ್ ಆಗ್ಬಹುದು. ಓಕೆ, ಸೊ ನೋಡ್ತಾ ಹೋಗಿ. ಸೊ ಈಗ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್ಸ್ ಇರುತ್ತಲ್ವಾ, ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇಂದ A1 B1 C1 A2 B2 C2 ವ್ಯಾಲ್ಯೂಸ್ ನ ನೀವು ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಅಷ್ಟು ಮಾಡ್ಕೋಬೇಕು ಫಸ್ಟ್. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಕಂಡೀಷನ್ ಏನ್ ವೆರಿಫೈ ಮಾಡ್ಬೇಕಂದ್ರೆ ನೀವು A1 B1 C1 A2 B2 C2 ವ್ಯಾಲ್ಯೂಸ್ ನ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನೋಡಿ ಈ ತರ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. A1 by A2 ನೋಡ್ಕೊಳ್ಳಿ, ಇದು A1 ಅಂದ್ರೆ ಫಸ್ಟ್ ಈಕ್ವೇಶನ್ ಇದು ಎಕ್ಸ್ ನ ಕೋಎಫಿಷಿಯಂಟ್, ಇದು A2 ಅಂದ್ರೆ ಸೊ ದಿಸ್ ಇಸ್ ಆಕ್ಚುಲಿ ವಾಟ್ ಎಕ್ಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆಫ್ ಸೆಕೆಂಡ್ ಈಕ್ವೇಶನ್, ಸೆಕೆಂಡ್ ಲೀನಿಯರ್ ಈಕ್ವೇಶನ್ ಇದ್ದು ಅಲ್ಲಿ ನೀವು ಕರೆಕ್ಟ್ ಆಗಿ ಬರ್ಕೊಂಡಿದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು. A1 by A2 ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಏನ್ ಬರುತ್ತೆ ಅಂತ. B1 by B2 ನೀವೇನ್ ಕಂಪ್ಲೀಟ್ ಡೆಸಿಮಲ್ಲಿ ಕನ್ವರ್ಟ್ ಮಾಡ್ಬೇಕಾಗಿಲ್ಲ, ಫ್ರಾಕ್ಷನ್ ಅಲ್ಲೇ ಇರ್ಲಿ. ಓಕೆ, ಸಪೋಸ್ ಏನಾದ್ರೂ 3/6 ಅಂತ ಬಂದಿದ್ರೆ 3 1s 3 2s 1/2 ಆಗುತ್ತೆ, ಅಷ್ಟೇ ಸಾಕು. ಓಕೆ, ಮತ್ತೆ ಡೆಸಿಮಲ್ಲಿ ಕನ್ವರ್ಟ್ ಮಾಡೋದೇನು ನೆಸೆಸಿಟಿ ಇಲ್ಲ, ಫ್ರಾಕ್ಷನ್ ಅಲ್ಲೇ ಇರ್ಲಿ. A1 by A2 B1 by B2 ಕ್ಯಾಲ್ಕುಲೇಟ್ ಮಾಡ್ತೀರಾ, ಇಷ್ಟೇ ಮಾಡಿ. C1 by C2 ನಾಟ್ ನೆಸೆಸರಿ, ಜಸ್ಟ್ ಇಷ್ಟು ಮಾಡಿ ಫಸ್ಟ್. A1 by A2 B1 by B2 ಕ್ಯಾಲ್ಕುಲೇಟ್ ಮಾಡ್ತೀರಾ, ಈ ರೇಷಿಯೋ ನಿಮಗೆ ಈಕ್ವಲ್ ಬರುತ್ತಾ ಅನ್ಈಕ್ವಲ್ ಬರುತ್ತಾ ನೋಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ ನಿಮಗೆ. ಸೊ ಈಗ ಸಪೋಸ್ ಇದು 1/2 ಹೇಳಿದೆ, ಇದೇನಾದ್ರು 1/4 ಬಂತು ಅಂತ ಅನ್ಕೊಳ್ಳಿ, ಅನ್ಈಕ್ವಲ್ ಆಗುತ್ತೆ. ಇದು 1/2 ಆದ್ರೆ ಇದು 1/2 ಬಂದ್ರೆ ಈಕ್ವಲ್. ಓಕೆನಾ, ಅನ್ಈಕ್ವಲ್ ಬಂತು ಅಂತಂದ್ರೆ ನೇಚರ್ ಆಫ್ ದಿ ಸೊಲ್ಯೂಷನ್ ಯುನಿಕ್ ಆಗುತ್ತೆ. ಓಕೆ, A1 by A2 ನಾಟ್ ಈಕ್ವಲ್ ಟು B1 by B2, ದೆನ್ ದ ನೇಚರ್ ಆಫ್ ದಿ ಸೊಲ್ಯೂಷನ್ ಈಸ್ ಯುನಿಕ್. ಸೊ ಹಾಗಿದ್ರೆ ಆ ಟೂ ಲೀನಿಯರ್ ಈಕ್ವೇಶನ್ಸ್ ನ ನೀವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ಲೀನಿಯರ್ ಈಕ್ವೇಶನ್ ಗೆ ಒಂದು ಸ್ಟ್ರೈಟ್ ಲೈನ್, ಸೆಕೆಂಡ್ ಲೀನಿಯರ್ ಈಕ್ವೇಶನ್ ಗೂ ಮತ್ತೊಂದು ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಈ ಕೇಸ್ ಅಲ್ಲಿ ಯುನಿಕ್ ಸೊಲ್ಯೂಷನ್ ಇದ್ದಾಗ ಗ್ರಾಫಿಕಲ್ ನೇಚರ್ ಯಾವ ತರ ಇರುತ್ತೆ ಅಂದ್ರೆ, ಆ ಟೂ ಸ್ಟ್ರೈಟ್ ಲೈನ್ಸ್ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ. ಈ ತರ ನಾನೊಂದು ಜನರಲ್ ನಾರ್ಮಲ್ ಬರ್ದಿದ್ದೀನಿ, ಯಾವಾಗ್ಲೂ ಇದೇ ತರ ಇರ್ಬೇಕಂತ ಏನಿಲ್ಲ. ಸೊ ಹೇಗ್ ಬೇಕಾದ್ರೂ ಇರ್ಬೋದು ಸ್ಟ್ರೈಟ್ ಲೈನ್ಸ್, ಎಲ್ಲಾದ್ರೂ ಇಂಟರ್ಸೆಕ್ಟ್ ಆಗಿರುತ್ತೆ. ಸೊ ಎಷ್ಟ್ ಬೇಕಾದ್ರೂ ಅದು ಇನ್ಕ್ಲಿನೇಷನ್ ಇರಬಹುದು. ನಾನು ಜಸ್ಟ್ ಒಂದು ಮಾಡೆಲ್ ನಿಮಗೆ ಬರುತ್ತಿದೆ. ಈ ತರ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟಿಂಗ್ ಇರುತ್ತೆ, ಇಂಟರ್ಸೆಕ್ಟ್ ಆಗಿರುತ್ತೆ. ಸೊ ಈ ತರ ಗ್ರಾಫಿಕಲ್ ನೇಚರ್ ಬಂದ್ರೆ ಅದನ್ನ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿ ಕರಿತೀವಿ ನಾವು. ಓಕೆನಾ, ಇದು ಯೂಶಲಿ ಏನ್ ಕರಿತೀವಿ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಯುನಿಕ್ ಸೊಲ್ಯೂಷನ್ ಏನಾದ್ರೂ ಇದೆ ಅಂದ್ರೆ ಅದರ ಗ್ರಾಫಿಕಲ್ ನೇಚರ್ ಯಾವ ತರ ಇರುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಇರುತ್ತೆ. ಸೊ ಇದು ಲಾಸ್ಟ್ ಕಾಲಮ್, ಕೊನೆಗೆ ಹೇಳ್ತೀನಿ ನಾನು ನಿಮಗೆ. ಸೊ ಅದಿರ್ಲಿ. ಓಕೆ, ನೆಕ್ಸ್ಟ್ ಈಗ ಯಾವ್ದೋ ಒಂದು ಪ್ರಾಬ್ಲಮ್ ಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ, A1 by A2 B1 by B2 ಕ್ಯಾಲ್ಕುಲೇಟ್ ಮಾಡ್ತೀರಾ, ಅನ್ಈಕ್ವಲ್ ಬಂತು ಅಂದ ತಕ್ಷಣ ಈ ಕೇಸ್ ನೀವು C1 by C2 ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಓಕೆ, ಇದೇ ಕೇಸ್ ಬಂತು ಅಂದ್ರೆ ಮುಗೀತು, ಅದು ಅದು ಈ ಕೇಸಿಗೆ ರಿಲೇಟೆಡ್ ಆಗಿದೆ ಪ್ರಾಬ್ಲಮ್ ಅಂತ ಆಯ್ತು, ಕಂಪ್ಲೀಟ್ ಆಯ್ತು. ಇನ್ನು ಮತ್ತೆ ಯಾವುದೋ ಇನ್ನೊಂದು ಬೇರೆ ಪ್ರಾಬ್ಲಮ್ ಅಲ್ಲಿ ನೀವೇನ್ ಮಾಡ್ತೀರಾ, A1 by A2 B1 by B2 ಕ್ಯಾಲ್ಕುಲೇಟ್ ಮಾಡ್ತೀರಾ, ಈಕ್ವಲ್ ಬಂದ್ಬಿಡುತ್ತೆ, ಅನ್ಈಕ್ವಲ್ ಬರಲ್ಲ ನಿಮಗೆ, ಈಕ್ವಲ್ ಬಂದ್ಬಿಡುತ್ತೆ. ಈಕ್ವಲ್ ಬಂತು ಅಂದ ತಕ್ಷಣ ಸೊ ಸೆಕೆಂಡ್ ಆರ್ ಥರ್ಡ್ ಕೇಸಿಗೆ ರಿಲೇಟೆಡ್ ಆಗಿದೆ ಅಂತ. ಅದು ಸೆಕೆಂಡ್ ಮತ್ತೆ ಥರ್ಡ್ ಅಲ್ಲಿ ಯಾವ್ದು ಅಂತ ಫರ್ದರ್ ನೀವು ಡಿಸೈಡ್ ಮಾಡ್ಬೇಕು ಅಂದ್ರೆ C1 by C2 ನೀವು ತಗೋಬೇಕಾಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ C1 by C2 ಮೇಲೆ ಡಿಪೆಂಡ್ ಆಗುತ್ತೆ. ಈಗ A1 by A2 = B1 by B2 ಆಗಿದೆ ಆಲ್ರೆಡಿ, C1 by C2 ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದು ಕೂಡ A1 by A2 = B1 by B2 ಏನ್ ಬಂದಿರುತ್ತಲ್ವಾ ಅದಕ್ಕೆ ಈಕ್ವಲ್ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳಿ. ಅಂದ್ರೆ ಇದು ಇದೆಲ್ಲ ರೇಷಿಯೋ ಈಗ ಸೇಮ್ ಬಂದ್ಬಿಡುತ್ತೆ, ಲೈಕ್ 1/2 1/2 1/2 ಅಥವಾ 3/1 3/1 3/1 ಈ ತರ ರೇಷಿಯೋ ಸೇಮ್ ಬಂದ್ಬಿಡುತ್ತೆ. ಆಗ ಮೂರು ರೇಷಿಯೋ ಸೇಮ್ ಬಂತು ಅಂದ್ರೆ ಇನ್ಫೈನೈಟ್ಲಿ ಮನಿ ಸೊಲ್ಯೂಷನ್ ಆಗುತ್ತೆ, ನೇಚರ್ ಆಫ್ ಸೊಲ್ಯೂಷನ್. ಹಾಗಾದ್ರೆ ಆ ತರದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಗೆ ಗ್ರಾಫಿಕಲ್ ನೇಚರ್ ಏನಾಗಿರ್ಬೋದು? ಸೊ ಈಕ್ವೇಶನ್ 1 ಗೆ ನೀವು ಗ್ರಾಫ್ ನ ಪ್ಲಾಟ್ ಮಾಡ್ತೀರಾ, ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಈಕ್ವೇಶನ್ 2 ಗೂ ನೀವು ಗ್ರಾಫ್ ಪ್ಲಾಟ್ ಮಾಡ್ತಿರಲ್ವಾ, ಅದು ಈ ಲೈನ್ ಮೇಲೆ ಕೋಇನ್ಸೈಡ್ ಆಗಿರುತ್ತೆ.
ಆಕ್ಚುಲಿ ಇಲ್ಲಿ ಏನ್ ಬರೆದಿದ್ದೀನಿ ಅಲ್ವಾ, ಇಲ್ಲಿ ಟೂ ಲೈನ್ಸ್ ಇದೆ. ಸೊ ನಿಮಗೆ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಮತ್ತೆ ಇಲ್ಲೂ ಒಂದು ಆರೋ ಮಾರ್ಕ್ ಹಾಕಿದ್ದೀನಿ ನಾನು. ಓಕೆ, ಸೊ ಇದು ಫಸ್ಟ್ ಸ್ಟ್ರೈಟ್ ಲೈನ್ ಒನ್ ಇದು, ಓಕೆನಾ. ಸೊ ಸೆಕೆಂಡ್ ಇಂದು ಕೂಡ ಸೆಕೆಂಡ್ ಲೀನಿಯರ್ ಇಕ್ವೇಶನ್ ಗೆ ಗ್ರಾಫ್ ಪ್ಲಾಟ್ ಮಾಡಿದಾಗ ಅದು ಕೂಡ ಫಸ್ಟ್ನೇ ಲೈನ್ ಏನಿತ್ತಲ್ವಾ ಅದ್ರ ಮೇಲೆ ಕೋಯಿನ್ಸೈಡ್ ಆಗ್ಬಿಡುತ್ತೆ. ಅದು ಅರ್ಥ ಆಗ್ತಿದ್ದಲ್ವಾ? ಈ ತರ ಇದ್ರೆ ಅದನ್ನ ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಸೊ ಯಾವಾಗ ಈ ತರ ಆಗುತ್ತೆ, ಕೋ ಇನ್ಸಿಡೆನ್ಸ್ ಆಗುತ್ತೆ, ಆಗ ಇನ್ಫೈನೈಟ್ಲಿ ಮನಿ ಸೊಲ್ಯೂಷನ್. ಇಲ್ಲಿ ನೋಡಿ ಅದು ಎಷ್ಟು ಕಡೆ ಇಂಟರ್ಸೆಕ್ಟ್ ಆಗುತ್ತಲ್ವಾ, ಒಂದಕ್ಕೊಂದು ಟಚ್ ಆಗ್ತಾವಲ್ವಾ ಲೈನ್ಸ್, ಅಷ್ಟು ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ಈ ಟೂ ಲೈನ್ಸ್ ಒಂದಕ್ಕೊಂದು ಎಲ್ಲಿ ಎಲ್ಲಿ ನಿಮಗೆ ಇಂಟರ್ಸೆಕ್ಟ್ ಆಗಿದೆ, ಒಂದಕ್ಕೊಂದು ಟಚ್ ಆಗಿದೆ ಅಂತ ಅಂದ್ರೆ ಕ್ರಾಸ್ ಓವರ್ ಆಗಿದೆ ಅಂದ್ರೆ ಇಲ್ಲಿ ಒಂದೇ ಸೊಲ್ಯೂಷನ್ ಆಗಿದೆ. ಇಲ್ಲಿ ನೋಡಿ ಈ ಟೂ ಲೈನ್ಸ್ ಒಂದಕ್ಕೊಂದು ಎಲ್ಲಿ ಟಚ್ ಆಗಿದೆ ಅಂದ್ರೆ ಎಲ್ಲಾ ಕಡೆ ಅದು ಏನಾಗಿದೆ, ಟಚ್ ಆಗಿದೆ. ಯಾಕೇಳಿ ಒಂದ್ರ ಮೇಲೆ ಒಂದಿದೆ ಅಲ್ವಾ. ಸೊ ಹಾಗಾಗಿ ಎಲ್ಲಾ ಈ ಲೈನ್ ಮೇಲೆ ಇರುವಂತ ಎಲ್ಲಾ ಪಾಯಿಂಟ್ಸ್ ಸೊಲ್ಯೂಷನ್ ಆಗುತ್ತೆ. ಸೊ ಆ ಲೈನ್ ಮೇಲೆ ಎಷ್ಟು ಪಾಯಿಂಟ್ಸ್ ಇದೆ, ಇನ್ಫಿನೈಟ್ಲಿ ಮೆನಿ ಪಾಯಿಂಟ್ಸ್ ಇದೆ, ಇನ್ಫಿನೈಟ್ಲಿ ಮೆನಿ ಸೊಲ್ಯೂಷನ್. ಇಷ್ಟೇ ಇದು ಲಾಜಿಕ್. ಓಕೆ, ಸೊ ಆ ಟೂ ಲೈನ್ಸ್ ಒಂದಕ್ಕೊಂದು ಎಲ್ಲಿ ಕ್ರಾಸ್ ಓವರ್ ಆಗುತ್ತೋ ಅಲ್ಲಿ ಸೊಲ್ಯೂಷನ್ ಇರುತ್ತೆ. ಇಲ್ಲಿ ಒಂದೇ ಪಾಯಿಂಟ್ ಅಲ್ಲಿ ಆಗಿದೆ, ಇಲ್ಲಿ ಎಲ್ಲಾ ಪಾಯಿಂಟ್ ಅಲ್ಲೂ ಕ್ರಾಸ್ ಓವರ್ ಆಗ್ತಾ ಇದೆ, ಹಾಗಾಗಿ ಎಲ್ಲಾ ಸೊಲ್ಯೂಷನ್ಸ್ ಸಿಗುತ್ತೆ. ಸೊ ಥರ್ಡ್ ಕೇಸ್ ನೋಡಿ, ನೀವು ಸಪೋಸ್ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಬರುತ್ತೆ, ಸಿ ಒನ್ ಬೈ ಸಿ ಟು ಕ್ಯಾಲ್ಕುಲೇಟ್ ಮಾಡಿ, ಮೂರು ಈಕ್ವಲ್ ಆದ್ರೆ ಈ ಕೇಸ್. ಸಪೋಸ್ ಸಿ ಒನ್ ಬೈ ಸಿ ಟು ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ರೇಷಿಯೋ ಏನು ಈಕ್ವಲ್ ಬಂದಿತ್ತಲ್ವಾ, ಆ ರೇಷಿಯೋಗೆ ಈಕ್ವಲ್ ಇರೋದಿಲ್ಲ, ಅನ್ ಈಕ್ವಲ್ ಆಗ್ತಾ ಇದೆ. ನೋಡಿ ಎ ಒನ್ ಬೈ ಎ ಟು ಇಸ್ ಇಕ್ವಲ್ ಟು ಬಿ ಒನ್ ಬೈ ಬಿ ಟು ಬಂತು, ಬಟ್ ಸಿ ಒನ್ ಬೈ ಸಿ ಟು ಬೇರೆ ರೇಷಿಯೋ ಬಂತು ನಿಮಗೆ, ಅದು ಈಕ್ವಲ್ ಆಗ್ತಾ ಇಲ್ಲ ಅಂದ್ರೆ ಥರ್ಡ್ ಕೇಸ್ ಆಗುತ್ತೆ, ನೋ ಸೊಲ್ಯೂಷನ್ ಆಗುತ್ತೆ. ನೋ ಸೊಲ್ಯೂಷನ್ ಅಂದ್ರೆ ಸೊಲ್ಯೂಷನ್ನೇ ಇಲ್ಲ ಅಂತ ಅರ್ಥ. ಈ ತರಹದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಕೂಡ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊಲ್ಯೂಷನ್ನೇ ಇಲ್ಲದೆ ಇರುವಂತ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಕೂಡ ಇರುತ್ತೆ. ಓಕೆ, ಸೊ ಹಾಗಾದ್ರೆ ಅದರ ಗ್ರಾಫಿಕಲ್ ನೇಚರ್ ಏನಾಗಿರ್ಬಹುದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ಲಿ ಅಂತಾನೆ ನಾನು ಇಲ್ಲಿ ಹೇಳಿದ್ದೆ ನಿಮಗೆ. ಏನು, ಸೊ ಆ ಟೂ ಲೈನ್ಸ್ ಒಂದಕ್ಕೊಂದು ಕ್ರಾಸ್ ಓವರ್ ಆದ್ರೆ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ನೋಡಿ, ಒಂದಕ್ಕೊಂದು ಟಚ್ ಆಗಬಾರ್ದು ಸೊಲ್ಯೂಷನ್ ಇಲ್ಲ ಅಂದ್ರೆ. ಒಂದಕ್ಕೊಂದು ಟಚ್ ಆಗ್ತಿಲ್ಲ ಅಂದ್ರೆ ಆ ಲೈನ್ಸ್ ಯಾವ ತರ ಇರಬೇಕು, ಪ್ಯಾರಲಲ್ ಆಗಿದ್ರೆ ಮಾತ್ರ ಸಾಧ್ಯ. ಪ್ಯಾರಲಲ್ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಟಚ್ ಆದೇ ಆಗುತ್ತೆ ಒಂದಕ್ಕೊಂದು. ಪ್ಯಾರಲಲ್ ಇದ್ರೆ ಮಾತ್ರ ಒಂದಕ್ಕೊಂದು ಎಲ್ಲೂ ಕೂಡ ಲೈನ್ಸ್ ಟಚ್ ಆಗೋದಿಲ್ಲ. ಒಂದಕ್ಕೊಂದು ಎಲ್ಲೂ ಕೂಡ ಟಚ್ ಆಗ್ತಿಲ್ಲ ಅಂದ್ರೆ ಸೊಲ್ಯೂಷನ್ ಇಲ್ಲ ಅಂತಾನೆ ಅರ್ಥ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾಗಿ ಪ್ಯಾರಲಲ್ ಲೈನ್ಸ್ ಬರ್ತಾ ಇದೆ ಅಂದ್ರೆ ಕಂಡೀಷನ್ ಈ ತರ ಇರಬೇಕು. ಕಂಡೀಷನ್ ಇಂಪಾರ್ಟೆಂಟ್ ನಿಮಗೆ. ಅರ್ಥ ಆಗ್ತಿದೆ ಅಲ್ವಾ? ಈ ಕಂಡೀಷನ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಅದಕ್ಕೆ ನಾನು ಹೇಳಿದ್ದೀನಿ, ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಕ್ಯಾಲ್ಕುಲೇಟ್ ಮಾಡೋದು ಫಸ್ಟ್ ನಂದು ಇಂಟೆನ್ಷನ್. ಅನ್ಈಕ್ವಲ್ ಬಂದ್ಬಿಡ್ತು ಅಂದ್ರೆ ಈ ಕೇಸ್ ಮತ್ತೇನು, ನೀವೇನು ಸಿ ಒನ್ ಬೈ ಸಿ ಟು ಬಗ್ಗೆ ಡೋಂಟ್ ಬೋದರ್ ಅಬೌಟ್ ಸಿ ಒನ್ ಬೈ ಸಿ ಟು. ಅರ್ಥ ಆಯ್ತಲ್ವಾ? ಯಾವುದೇ ಪ್ರಾಬ್ಲಮ್ ತಗೊಂಡ್ರು ಈ ಮೂರ್ ಕೇಸ್ ಅಲ್ಲಿ ಯಾವ್ದೋ ಒಂದ್ ಕೇಸಿಗೆ ಮಾತ್ರ ಬರುತ್ತೆ, ಐದರ್ ದಿಸ್ ಒನ್ ಆರ್ ದಿಸ್ ಒನ್. ಅರ್ಥ ಆಗ್ತೈತೆ ಅಲ್ವಾ? ಇದೇನಾದ್ರೂ ಸಪೋಸ್ ನಿಮ್ಗೆ ಈಕ್ವಲ್ ಬಂತು ಅಂದಾಗ ಮಾತ್ರ ಸಿ ಒನ್ ಬೈ ಸಿ ಟು ಕಡೆ ಹೋಗ್ಬೇಕು, ಅದನ್ನ ತಗೊಂಡು ಅದು ಚೆಕ್ ಮಾಡ್ಬೇಕು ಈ ಎರಡರಲ್ಲಿ ಯಾವ್ದು ಬರುತ್ತೆ, ಯಾವ್ದಕ್ ಬರುತ್ತೆ, ಯಾವ ಕೇಸ್ಗೆ. ಆಮೇಲೆ ಗ್ರಾಫಿಕಲ್ ನೇಚರ್ ಹೇಳ್ಬಹುದು, ಪ್ಯಾರಲಲ್ ಲೈನ್ಸ್, ಕೋ ಇನ್ಸಿಡೆಂಟ್, ಇಂಟರ್ಸೆಕ್ಟಿಂಗ್, ಅಂಡ್ ದೆನ್ ಯುನಿಕ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್, ನೋ ಸೊಲ್ಯೂಷನ್ ಹೇಳ್ಬಹುದು. ಸೊ ಈಗ ಬನ್ನಿ ಲಾಸ್ಟ್ ಕಾಲಮ್ಗೆ. ಸೊ ನೋಡಿ, ಪ್ರಾಬ್ಲಮ್ ಏನಾದ್ರೂ ಫಸ್ಟ್ ಆರ್ ಸೆಕೆಂಡ್ ಪ್ಲೇಸ್ಗೆ ರಿಲೇಟೆಡ್ ಆಗಿದೆ ಅಂದ್ರೆ ಸೊಲ್ಯೂಷನ್ ಇದೆ ಅಲ್ವಾ? ಯುನಿಕ್ ಸೊಲ್ಯೂಷನ್ ಅಂದ್ರೆ ಒಂದ್ ಸೊಲ್ಯೂಷನ್ ಇದೆ, ಇನ್ಫೈನೈಟ್ಲಿ ಮನಿ ಅಂದ್ರೆ ಇಲ್ಲಿ ಸುಮಾರು ಸೊಲ್ಯೂಷನ್ ಇದೆ, ಬಹಳಷ್ಟು ಸೊಲ್ಯೂಷನ್ ಇದೆ. ಒಟ್ನಲ್ಲಿ ಸೊಲ್ಯೂಷನ್ ಅಂತೂ ಇದೆ ಫಸ್ಟ್ ಟೂ ಕೇಸ್ ಅಲ್ಲಿ. ಸೊಲ್ಯೂಷನ್ ಇದೆ ಅಂದ್ರೆ ದೆನ್ ವಿ ಕ್ಯಾನ್ ಸೇ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯಬಲ್ಸ್ ಈಸ್ ಅ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಇಫ್ ದೇರ್ ಎಕ್ಸಿಸ್ಟ್ ಎ ಸೊಲ್ಯೂಷನ್ ದೆನ್ ಇಟ್ ಈಸ್ ಎ ಕನ್ಸಿಸ್ಟೆಂಟ್, ಅಟ್ ಲೀಸ್ಟ್ ಒಂದಾದ್ರೂ ಇರಬೇಕು ಇಲ್ಲ ಒಂದಕ್ಕಿಂತ ಜಾಸ್ತಿನಾದ್ರೂ ಇರಬೇಕು. ಆಗ ಆ ಗಿವನ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಥವಾ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯಬಲ್ ಈಸ್ ಕನ್ಸಿಸ್ಟೆಂಟ್. ಸೊ ಯಾವಾಗ ನಿಮಗೆ ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗೋದಿಲ್ಲ, ನೋ ಸೊಲ್ಯೂಷನ್ ಅಂತ ಆಗುತ್ತೆ, ಆಗ ಆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅನ್ನ ಇನ್ಕನ್ಸಿಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಇಷ್ಟೇ ಇದು, ಕನ್ಸಿಸ್ಟೆನ್ಸಿ ಏನಿಲ್ಲ. ಸೊಲ್ಯೂಷನ್ ಇದ್ರೆ ಕನ್ಸಿಸ್ಟೆಂಟ್, ಸೊಲ್ಯೂಷನ್ನೇ ಇಲ್ಲ, ನೋ ಸೊಲ್ಯೂಷನ್ ಅಂದ್ರೆ ಇನ್ಕನ್ಸಿಸ್ಟೆಂಟ್. ಕನ್ಸಿಸ್ಟೆನ್ಸಿ ಅಥವಾ ಇನ್ಕನ್ಸಿಸ್ಟೆನ್ಸಿ ಅಂತ ಹೇಳಿ ಕೂಡ ಕರಿತೀವಿ. ಓಕೆ, ಸೊ ವಾಟ್ ಇಸ್ ದ ಕನ್ಸಿಸ್ಟೆನ್ಸಿ ಆಫ್ ದಿ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂತ ಕೇಳ್ತಾನೆ ನಿಮಗೆ. ಪ್ರಾಬ್ಲಮ್ ಕೇಳ್ತಾ ಅಂತ ಅನ್ಕೊಳ್ಳಿ, ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಕೊಡ್ತಾನೆ. ಏನ್ ಮಾಡ್ಬೇಕು ಇಮಿಡಿಯೇಟ್ಲಿ, ಇದನ್ನೇ ಚೆಕ್ ಮಾಡ್ಬೇಕು. ಇದನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಯುನಿಕ್ ಇನ್ಫಿನೈಟ್ಲಿ ಮನಿನ, ನೋ ಸೊಲ್ಯೂಷನ್. ಅದಕ್ಕೆ ಏನಾದ್ರು ಸಪೋಸ್ ನೋ ಸೊಲ್ಯೂಷನ್ ಅಂತ ಬಂತು ಅಂದ್ರೆ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ಬೇಕು, ಅಥವಾ ಇವೆರಡರಲ್ಲಿ ಯಾವ ಕೇಸಿಗೆ ಬಂದ್ರು ಕೂಡ ಕನ್ಸಿಸ್ಟೆಂಟ್ ಅಂತಾನೆ ಹೇಳ್ಬೇಕು ನೀವು. ಸೊ ಅರ್ಥ ಆಗ್ತಿದೆ ಅಲ್ವಾ? ಸೊ ಐ ಥಿಂಕ್ ಈ ಕ್ಲಾಸ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ಯಾಕೆಂದ್ರೆ ಪರ್ಟಿಕ್ಯುಲರ್ಲಿ ಈ ಕ್ಲಾಸ್ ಅಲ್ಲಿ ನಾನು ಮೇನ್ಲಿ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್. ಓಕೆ, ಹೌ ದೇ ಲುಕ್ ಲೈಕ್ ಅಂಡ್ ವಾಟ್ ಇಸ್ ದ ಜನರಲ್ ಫಾರ್ಮ್ ಅಂಡ್ ವಾಟ್ ಅಬೌಟ್ ದ ಡಿಫ್ರೆಂಟ್ ಪಾಸಿಬಿಲಿಟೀಸ್ ಆಫ್ ಸೊಲ್ಯೂಷನ್ ಅಂಡ್ ಆಲ್ಸೋ ಗ್ರಾಫಿಕಲ್ ನೇಚರ್ ಇನ್ ಈಚ್ ಅಂಡ್ ಎವ್ರಿ ಕೇಸ್. ಓಕೆ, ಅಂಡ್ ಆಲ್ಸೋ ಕನ್ಸಿಸ್ಟೆನ್ಸಿ. ರಿಮೆಂಬರ್ ದಿಸ್ ಒನ್, ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಇದನ್ನ ನಿಮಗೆ ಒನ್ ಮಾರ್ಕ್ ಅಲ್ಲಿ ಡೆಫಿನೆಟ್ಲಿ ಕೇಳ್ಬಹುದು. ಓಕೆ, ಸುಮಾರಷ್ಟು ಪಾಸಿಬಿಲಿಟಿ ಇದೆ. ಯಾವುದೋ ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಕೊಡ್ತಾನೆ,
ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಕೊಟ್ಟು ಸೊ ವಾಟ್ ಅಬೌಟ್ ದ ಗ್ರಾಫಿಕಲ್ ನೇಚರ್ ಆಫ್ ದಿಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂತ ಕೇಳ್ಬಿಡ್ತಾರೆ. ನೇಚರ್ ಆಫ್ ಸೊಲ್ಯೂಷನ್ ಬಗ್ಗೆನೂ ಕೇಳ್ಬೋದು ಅವನು, ಅಥವಾ ಗ್ರಾಫಿಕಲ್ ನೇಚರ್ ಬಗ್ಗೆ ಕೇಳ್ತಾನೆ. ಅವಾಗ ನೀವು ಈ ಕಂಡೀಷನ್ ಅನ್ನ ವೆರಿಫೈ ಮಾಡಿ ಯಾವ ಟೈಪ್ ಆಫ್ ಸೊಲ್ಯೂಷನ್ ಗೆ ಬರೋದೇ ನೋಡ್ತೀರಾ. ಯುನಿಕ್ ಸೊಲ್ಯೂಷನ್ ಇದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗುತ್ತೆ, ಇನ್ಫಿನೈಟ್ಲಿ ಮೆನಿ ಇದ್ರೆ ಕೋಇನ್ಸಿಡೆಂಟ್ ಆಗುತ್ತೆ, ನೋ ಸೊಲ್ಯೂಷನ್ ಆದ್ರೆ ಪ್ಯಾರಲಲ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಕೇಳ್ಬೋದು, ಓಕೆ. ಆರ್ ಎಲ್ಸ್ ನೇಚರ್ ಆಫ್ ಸೊಲ್ಯೂಷನ್ ಡೈರೆಕ್ಟ್ ಕೇಳ್ಬಿಡ್ಬೋದು, ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಕೊಟ್ಟು. ಸೊ ವಾಟ್ ಅಬೌಟ್ ದ ನೇಚರ್ ಆಫ್ ದಿಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂತ ಕೇಳ್ತಾನೆ. ಆಗ ಯುನಿಕ್ ಆ, ಇನ್ಫಿನೈಟ್ಲಿ ಮೆನಿನ, ನೋ ಸೊಲ್ಯೂಷನ್ ಆ, ಅದನ್ನ ಹೇಳ್ಬೇಕಾಗುತ್ತೆ. ಓಕೆ, ಸೊ ದಟ್ಸ್ ವೈ ದಿಸ್ ಸೀಮ್ಸ್ ಟು ಬಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ದಿಸ್ ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್, ಅಂಡ್ ದ ಡೆಫಿನೇಷನ್ ಆಫ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್, ಜನರಲ್ ಫಾರ್ಮ್, ಐಡೆಂಟಿಫಿಕೇಶನ್ ಆಫ್ ಎ ಒನ್, ಬಿ ಒನ್, ಸಿ ಒನ್, ಎ ಟು, ಬಿ ಟು, ಸಿ ಟು ಆರ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಏನು ಅಂದ್ರೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಟೇಬಲ್ 3.4 ಅಂತ ಕೊಟ್ಟಿದ್ದಾನೆ. ಓಕೆ, ಪೇಜ್ ನಂಬರ್ 46 ಐ ಥಿಂಕ್. ಓಕೆ, 46 ಅಲ್ಲಿ ಇದೇ ತರ ಅವನು ಒಂದು ಟೇಬಲ್ ಕೊಟ್ಟಿದ್ದಾನೆ, ಬಟ್ ನಾನು ಜನರಲ್ ಫಾರ್ಮಿಗೆ ಹೇಳಿದ್ದೀನಿ. ಬಟ್ ಅಲ್ಲೇ ಏನ್ ಮಾಡಿದಾನೆ ಅಂದ್ರೆ, ಅವನು ಈ ಪ್ರತಿಯೊಂದು ಕೇಸಿಗೂ ಕೂಡ ಒಂದೊಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. ಸೊ ನೀವು ಟೆಕ್ಸ್ಟ್ ಬುಕ್ ನೋಡಿ, ಸೊ ಈ ಕೇಸಿಗೆ ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡು ಅಲ್ಲಿ ನಿಮಗೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಓಕೆ, ಸೊ ಈ ಟೇಬಲ್ ಬರ್ದಾದ್ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ, ಟೆಕ್ಸ್ಟ್ ಬುಕ್ ಅಲ್ಲಿ ಆ ಟೇಬಲ್ 3.4 ಅಲ್ಲಿ ಅಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಈಕ್ವೇಶನ್ಸ್ ಅನ್ನ ಕೊಟ್ಟಿದ್ದಾನೆ. ಅಲ್ಲಿ ನೀವು ಆ ಟೇಬಲ್ ಇಂದು ಫಸ್ಟ್ ಕಾಲಮ್ ಅಲ್ಲಿ ಈಕ್ವೇಶನ್ಸ್ ಅನ್ನ ನೋಡಿ ನೀವೇ ಅದು ಯಾವ ಕೇಸಿಗೆ ಬರುತ್ತೆ ಅನ್ನೋದನ್ನ ಡಿಸೈಡ್ ಮಾಡಿ ಇದನ್ನೆಲ್ಲ ರಿಸಲ್ಟ್ಸ್ ಅನ್ನ ನೀವೇ ಬರೀಬೇಕು. ಫಸ್ಟ್ ಬರೆದ್ಬಿಟ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ವೆರಿಫೈ ಮಾಡ್ಕೊಳ್ಳಿ. ಸೊ ಅಷ್ಟು ವೆರಿಫಿಕೇಶನ್ ನಿಮ್ದು ಏನಾದ್ರು ಕರೆಕ್ಟ್ ಇತ್ತು ಅಂದ್ರೆ, ಸೊ ನಿಮಗೆ ಈ ಕಂಪ್ಲೀಟ್ ಐಡಿಯಾ ಪಿಕ್ಚರ್ ಬಂದಿದೆ ಅಂತ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಟೇಬಲ್ ಅಲ್ಲಿ ಪ್ರತಿ ಕೇಸಿಗೂ ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಸೊ ಫಸ್ಟ್ನೇದು ಯೂನಿಕ್ ಗೆ ಕೊಟ್ಟಿದ್ದಾನೆ, ಸೆಕೆಂಡ್ ಒನ್ ಇನ್ಫಿನಿಟ್ಲಿ ಮನಿ, ನೋ ಸೊಲ್ಯೂಷನ್ ಗೆ ಕೊಟ್ಟಿದ್ದಾನೆ. ಓಕೆ, ಸೊ ಕೇಸ್ ನಿಮಗೆ ಗೊತ್ತಿದ್ರು ಕೂಡ ಇದನ್ನ ಚೆಕ್ ಮಾಡ್ಕೊಳ್ಳಿ. ಈ ಕೇಸ್ ನಿಮಗೆ ಕರೆಕ್ಟ್ ಆಗಿ ಬರ್ತಾ ಇದೆ ಅಂತಂದ್ರೆ ನಿಮಗೆ ಚೆಕ್ ಮಾಡಕ್ಕೆ ಬರ್ತಾ ಇದೆ ಅಂತ ಆಗುತ್ತೆ. Okay, so now I'm going to wind up today's class up to here. It will be enough. You need to write down what are the things I have shown for you, and also try to solve that table in your rough notebook. No need to write on. So if you want, you can write on your notes also. Okay, barbidi notes is barbidi better. So after this table, so what are the examples given for each cases? You need to write on those examples in your notebook, and you need to verify these condition, and also you need to write on so what about the nature of the solution, graphical nature, consistency like that. Okay, in the next class I'm going to deal with the problems related to this concept. Okay, I'm going to wind up today's class. Thank you one and all.